ಹೌದು ಇಷ್ಟರ ತನಕ ಹನುಮಂತನ ಗೊಬ್ಬೆ ಕೇಳ್ತಾ ಇತ್ತು, ಈಗ ಕೇಳಿಸುತ್ತಿಲ್ಲ ಅಂತ ಯೋಚನೆ ಮಾಡಿ ಮುಂದೆ ಮುಂದೆ ಬಂದು ನೋಡಿದ್ರೆ ದೂರದಲ್ಲಿ ಕೂತಿದ್ದಾನೆ. ಸ್ವಲ್ಪ ಹತ್ತಿರ ಹೋಗಿ ಮಾತಾಡಿಸ್ತೇನೆ. ಹನುಮಂತ, ಓ ಹನುಮಂತ, ಏನಯ್ಯ ಹನುಮಂತ? ನೀನು ಅಯ್ಯೋ, ನೀನು ಹನುಮಂತ ಅಲ್ವಾ? ನನಗೆ ಗೊತ್ತುಂಟು. ಹೌದು, ಏನು ಅಯ್ಯೋ ಏನು ಕೇಳಿದ್ರು? ನಾನಲ್ಲ, ನನಗೆ ಗೊತ್ತಿಲ್ಲ. ಇದು ಇಷ್ಟರ ತನಕ ಯುದ್ಧ ಭೂಮಿಯಲ್ಲಿ ನಿನ್ನ ಗರ್ಜನೆ ಕೇಳ್ತಾ ಇತ್ತು, ಈಗ ರಾಕ್ಷಸರ ಬುದ್ಧಿ ಹೆಚ್ಚಾಗ್ತಾ ಉಂಟು. ನಿನ್ನ ನೀನು ಹೌದು, ನಿನ್ನ ಸ್ವರವೇ ಕೇಳಿಸುವುದಿಲ್ಲ. ಯುದ್ಧದ ಪರಿ ಏನಾಯಿತು ಅಂತ ನೋಡಿ ಬನ್ನಿ ಜಾಂಬಾವರೇ ಅಂತ ಶ್ರೀರಾಮನ ಮನೆಯಾಯಿತು. ಹಾಗಾಗಿ ಹುಡುಕಿಕೊಂಡು ಬಂದ್ರೆ ಒಂದು ಬದಿಯಲ್ಲಿ ಕುಳಿತಿದ್ದಿ, ಕಣ್ಣೀರನ್ನು ಸುರಿಸುತ್ತಾ ಇದ್ದಿ. ಹನುಮಂತ, ಹೌದು ನೀನು ಹನುಮಂತ. ಮತ್ತೆ ನನಗೊತ್ತುಂಟು ನೀನು ಹನುಮಂತನ. ಇದು ಯಾಕೆ ಈ ರೀತಿ ಆಯ್ತು? ದುಃಖಿಸ್ತಾ ಇದ್ದೇನು? ಏನಾಯ್ತು ಹನುಮ? ಕೈ ಸಾಗದೆ ನನ್ನ ಸಮಕ್ಷ ಆತನ ರಥವನ್ನು ಚಾಚಿದ, ಬಾರಿಸಿದೆ ಜಾಂಬವರೇ. ಅವನಿಗೆ ಬಾರಿಸಿದ್ದಕ್ಕೆ ನೀನು ಸಂತಸ ಮಾಡಬೇಕಿತ್ತು, ಕೂಗುದು ಯಾಕೆ? ಆಮೇಲೆ ಅಲ್ಲಿಂದ ಓಡಿದ ಜಾಂಬವರೇ, ಅದು ಸಂತಸದ ವಿಷಯ. ಓಡಿದ್ರೆ ಗೆಲುವು ನಮಗೆ ಅಂತಲ್ವ, ಅದಕ್ಕೆ ಕೂಗುದ? ಸೋಲು ನಮಗಾಯಿತು. ಓಡಿದ್ರೆ ಸೋತು ಮತ್ತೆ ಸೋಲು ನಮಗಾಯಿತು ಎನ್ನುವ ಭಾವದಿಂದ ಸೋಲು ಬರುವುದಕ್ಕೆ ಕಾರಣ ಯಾರು? ಯಾರು? ಅವನಿ ಜಾತೆಯಾದಂತಹ ನಮ್ಮಮ್ಮ ಸೀತಾಮಾತೆ. ಅದಕ್ಕಾಗಿ ಅವಳನ್ನೇ ಇಲ್ಲವಾಗಿಸಬೇಕು ಅಂತ ನನ್ನ ಸಮ್ಮುಖವೇ ನಾನಲ್ಲ ಜಾಂಬವರೇ. ನೀನಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಜಾಂಬವರೇ. ಏನಾಯ್ತಯ್ಯ ಅವಳಿಸುತ್ತೆ ಅಂತ ಹೇಳ್ತಿ? ಸೀತೆಯನ್ನು ಆದಷ್ಟ ಕೊಂದವಿಟ್ಟ ಜಾಂಬವರೇ. ನೀನು ಇಲ್ಲಿ ಬಾ, ನೀನು ಜಾಂಬವಲ್ಲ ಹನುಮಂತ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ.
ಅಲ್ಲ